ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನಾವು ನಮ್ಮ ನೆನಪಿನ ಬುತ್ತಿಯಲ್ಲಿದ್ದ, ನಮ್ಮನ್ನ ಬೆರಗು ಮೂಡಿಸಿದ್ದ, ಭಯ ಬೀಳಿಸಿದ್ದ ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ. ಈಗಿನ ಜನರೇಷನ್ ಅವ್ರಿಗೆ ಈ ವಿಷಯ ಗೊತ್ತಿರಲ್ಲ, ಅಂಡ್ ಹೌ ವಿ ಫೆಲ್ಟ್ ಅಟ್ ದ ಟೈಮ್ ಅಂತ ಒಂದ್ಸಲಿ ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಈ ಕಂಟೆಂಟು. 108 ದಿನಗಳ ವನವಾಸದ ರಾಜ. ಏನಿದು 108 ದಿನ ಅಂತ ಯೋಚನೆ ಮಾಡ್ತಿದ್ದೀರಾ? ಅದು ಕರ್ನಾಟಕಕ್ಕೆ 108 ಕರಾಳ ದಿನಗಳಾಗಿದ್ವು. ನಮ್ಮ ಅಣ್ಣವರನ್ನ, ನಮ್ಮ ಕರುನಾಡು ರತ್ನನನ್ನ ವೀರಪ್ಪನ್ ಕಿಡ್ನಾಪ್ ಮಾಡಿ ಕಾಡಿನಲ್ಲಿ ಇಟ್ಟಿದ್ದ ದಿನಗಳದು. ಓ, ಸಡನ್ ಆಗಿ ನಾವು ಸ್ಕೂಲ್ಗೆ ಹೋಗಿ ವಾಪಸ್ ಬಂದು ಇವತ್ತು ಸ್ಕೂಲ್ ರಜಾ ಅಮ್ಮ ಅಂತ ಹೇಳಿ ಡೈಲಾಗ್ ನೆನಪಾಗ್ತಿದ್ಯಾ? ಹಾಗಾದ್ರೆ ನೀವು ಪಕ್ಕ 90s ಕಿಡ್ಸ್ ಆಗಿರ್ತೀರ ಬಿಡಿ. ಆಗ 3 ತಿಂಗಳು ಕಂಟಿನ್ಯೂಸ್ ಆಗಿ ಸ್ಕೂಲ್ ಇಲ್ಲ. ಹಂಗಂದ್ರೆ ಏನ್ ತಮಾಷೆ ಮಾತಾ, ಬರೀ ಸ್ಕೂಲ್ ಅಲ್ಲ, ಯಾವುದೇ ವ್ಯವಹಾರಗಳು ಕೂಡ ಇರಲಿಲ್ಲ. ಆಗ ಕೊರೋನಾ ಬಂದು ಸರ್ಕಾರ ಲಾಕ್ಡೌನ್ ಮಾಡಿರಲಿಲ್ಲ. ಅಭಿಮಾನಿಗಳೇ ಮುಗಿಲದ್ದು ಅಭಿಮಾನ ಮತ್ತು ರೋಷದಿಂದ ಇಡೀ ಕರ್ನಾಟಕನೇ ಸ್ತಬ್ಧ ಆಗೋಗಿತ್ತು. ಗೈಸ್, ಆಕ್ಚುಲಿ 2K ಕಿಡ್ಸು ಈಗಷ್ಟೇ ಅಣ್ಣವರ ಬರ್ಡೇ ಆಯ್ತು, ಏನೆಲ್ಲರೂ ಅವ್ರದೇ ಪೋಸ್ಟ್ಗಳು ಸ್ಟೇಟಸ್ಗಳು ಆಗ್ತಾ ಇದ್ದೀರಾ ಅಂತ ನೋಡ್ತಿರ್ತೀರ ಅಲ್ಲ, ಅಣ್ಣವರು ಅಷ್ಟೊಂದು ದೊಡ್ಡ ಸ್ಟಾರಾ ಅಂತೆಲ್ಲ ನಿಮ್ಗೆ ಅನ್ಸಿರ್ಬಹುದು. ಅದಕ್ಕೆ ನಿಮ್ಮಲ್ಲಿ ಕೆಲವರಿಗೆ ಅವ್ರ ಬಗ್ಗೆ ಅರಿವು ಮೂಡಿಸೋದಕ್ಕೆ ಈ ವಿಡಿಯೋ. ಇದರಲ್ಲಿ ಖಂಡಿತ ಯಾವುದೇ ಎಕ್ಸಾಗರೇಷನ್ ಇರಲ್ಲ, ಜಸ್ಟ್ ನಾವು ನೋಡಿದ್ದು ಅಂಡ್ ಅಷ್ಟು ಚಿಕ್ಕ ವಯಸ್ಸಲ್ಲಿ ನಡೆದಿದ್ದು ಕೇಳಿದ್ದನ್ನ ಮಾತ್ರ ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತಿದೀವಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಚೆಯಿಂದನೂ ಫಾಲೋ ಮಾಡ್ತಿದ್ರೆ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳ ಡೀಟೇಲ್ಸ್ಗಳನ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಅಲ್ಲೂ ನಿಮ್ಮ ಪ್ರೀತಿಯ ಬೆಂಬಲ ಕೊಟ್ಟು ನಮ್ಮನ್ನ ಹರಿಸಿ. ನಾವೆಲ್ಲ ಖಂಡಿತ ವೀರಪ್ಪನ ಹೆಸರು ಕೇಳಿರ್ತೀವಿ. ಒಬ್ಬ ಮರಗಳ್ಳ, ಕ್ರಮೇಣವಾಗಿ 2 ರಾಜ್ಯಗಳ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದು ಅವನ ಇತಿಹಾಸ. ಇನ್ನು ಅಂತ ದೊಡ್ಡ ಕ್ರಿಮಿನಲ್ಲು ಒಂದು ಟಾಸ್ಕ್ನ ಸೃಷ್ಟಿ ಮಾಡ್ಕೊಳ್ತಾನೆ. ಏನಪ್ಪಾ ಅಂದ್ರೆ, ಕರ್ನಾಟಕ ಮತ್ತು ತಮಿಳುನಾಡು 2 ರಾಜ್ಯಕ್ಕೆ ಒಟ್ಟಿಗೆ ದಿಗ್ಭ್ರಮೆ ಮೂಡಿಸುವಂತದ್ದು ಏನಾದ್ರು ಮಾಡಬೇಕು ಅಂತ. ಸೊ ಈಗ ಯೋಚನೆ ಮಾಡಿ, 2 ರಾಜ್ಯದಲ್ಲಿ ಯಾರಷ್ಟೊಂದು ಪ್ರಮುಖವಾಗಿ, ಯಾರಷ್ಟೊಂದು ಪ್ರಮುಖವಾದ ವ್ಯಕ್ತಿ ಅಂತ. ನಾವು ಕೇಳ್ಪಟ್ಟಾಗೆ ಅವನ ಮೇಜರ್ ಚಾಯ್ಸ್ ನಮ್ಮ ಅಣ್ಣವರು ಮತ್ತು ರಜನಿಕಾಂತ್. ತುಂಬಾ ಚಿಂತೆ ಮಾಡಿ, ಕಳ್ಳನ ಮಗ ನಮ್ಮ ಅಣ್ಣವ್ರನ್ನ ಕಿಡ್ನಾಪ್ ಮಾಡೋದಕ್ಕೆ ಫಿಕ್ಸ್ ಆಗಿ ಜುಲೈ 30, 2002 ರಾತ್ರಿ ಗಾಜ್ನೂರ್ನಲ್ಲಿ ಕಿಡ್ನಾಪ್ ಮಾಡ್ತಾನೆ. ಅಣ್ಣವರು ಜೊತೆಗಿರ್ಲಿ ಅಂತ ರಿಲೇಟಿವ್ಸ್ ಆದಂತಹ ಗೋವಿಂದ ರಾಜು, ನಾಗೇಶ್ ಮತ್ತು ನಾಗಪ್ಪ ಅವ್ರನ್ನ ಕೂಡ ಕಿಡ್ನಾಪ್ ಮಾಡಿದ್ದ. ಪಾಪ, ನಮ್ಮ ಅಣ್ಣವ್ರಿಗೆ ಮೊದಲೇ ಮಂಡಿ ನೋವು ಇದ್ದಂತಹ ಕಾಲ ಅದು. ಅವರನ್ನ 100 ಮೈಲಿ ನಡೆಸಿದಂತಹ ವೀರಪ್ಪನ್, ಇನ್ನು ಅಣ್ಣವ್ರ ಕಾಡಲ್ಲಿ ಹೇಗಿದ್ರು, ವೀರಪ್ಪನ್ನ ಹಿಡಿಯೋದಕ್ಕೆ ಏನೇನು ಹರಸಾಹಸ ಮಾಡಿದ್ರು, ಇದನ್ನೆಲ್ಲ ನೀವು ಅಟ್ಟಹಾಸ ಮತ್ತು ಕಿಲ್ಲಿಂಗ್ ವೀರಪ್ಪನ್ ಸಿನಿಮಾಗಳಲ್ಲಿ ಈಗಾಗಲೇ ನೋಡಿರ್ತೀರ. ನಿಮ್ಗೆ ಗೊತ್ತಾಗ್ಬೇಕಿರೋ ಮತ್ತಷ್ಟು ವಿಷಯ ಅಂದ್ರೆ, ಅಣ್ಣವ್ರನ್ನ ನಾವೆಲ್ಲ ಎಷ್ಟು ಹರಿಸ್ತಾ ಇದ್ವಿ ಅಂತ. ಪ್ರತಿದಿನ ಅಣ್ಣವ್ರು ಸಿಗ್ಲಿ, ವೀರಪ್ಪನ್ ಬೇಡಿಕೆನ ಬೇಗ ಈಡೇರಿಸಿ, ಆದ್ರೆ ನಮ್ಗೆ ನಮ್ಮ ಅಣ್ಣವ್ರನ್ನ ಕರ್ಕೊಂಡ್ಬಂದ್ಬಿಡಿ ಅಂತ ಕರ್ನಾಟಕದಲ್ಲೆಲ್ಲ ಸ್ಟ್ರೈಕ್ ಬಂದ್ಗಳು ನಡೀತಾನೆ ಇತ್ತು. ಆದ್ರೆ ವೀರಪ್ಪನ್ ಬೇಡಿಕೆ ಸಾಮಾನ್ಯವಾಗಿರಲಿಲ್ಲ. ನನಗೆ ನೆನಪಿರೋ ಹಾಗೆ ಆಗೆಲ್ಲ ರೂಮರ್ಸ್ ಅಂದ್ರೆ, ವೀರಪ್ಪನ ಸಂಬಂಧಿ ಮತ್ತು ಸಹಚರನನ್ನ ಜೈಲಿನಿಂದ ಬಿಡುಗಡೆ ಮಾಡೋದಕ್ಕೆ ಮತ್ತು 100 ರಿಂದ 300 ಕೋಟಿ ವರೆಗೂ ಹಣದ ಬೇಡಿಕೆಯನ್ನ ಇಟ್ಟಿದ್ನಂತೆ. ಅಷ್ಟೇ ಅಲ್ಲದೆ ಕಾವೇರಿ ನೀರಿನ ವಿವಾದದಲ್ಲೂ ತಮಿಳುನಾಡಿಗೆ ಸಪೋರ್ಟ್ ಮಾಡೋ ಹಾಗೆ ಅಗ್ರಿಮೆಂಟು, ಈ ತರ ಏನೇನೋ ಬೇಡಿಕೆ ಇತ್ತಂತೆ. ಇದೆಲ್ಲ ತಿಳಿದ್ಮೇಲೆ ಇವನು ನಮ್ಮ ಅಣ್ಣವ್ರನ್ನ ಕರ್ಕೊಂಡು ಹೋಗಿದ್ದಾನೆ ಅಂತ ಇಲ್ಲಿನ ತಮಿಳ್ ಕಾಲೋನಿಗಳಿಗೆ ಸಿಕ್ಕಾಪಟ್ಟೆ ಬಿಸಿ ಮುಟ್ಟಿಸಿದ್ರು ಅಭಿಮಾನಿಗಳು. ನಂತರ ಅದನ್ನ ಕಂಟ್ರೋಲ್ ಮಾಡಿದ್ರು. ಆದ್ರೂ ಬಂದಂದ್ರೆ ಎಷ್ಟು ದಿನ ಮಾಡ್ಬೋದು ಸ್ವಾಮಿ, 1 ವಾರ ಬಿಡಪ್ಪ, 1 ತಿಂಗಳು, ಅದಕ್ಕಿಂತ ಹೆಚ್ಚು ಏನ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಅಭಿಮಾನಿಗಳು ಅಣ್ಣವರಲ್ಲಿ ದೇವರನ್ನ ಕಂಡವರು. ವಿಷಯನ ತಣ್ಣಗಾಗೋದಕ್ಕೆ ಬಿಡ್ಲೇ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಸರ್ ವಾಸ್ ಆಲ್ವೇಸ್ ದ ಪ್ರಿಯಾರಿಟಿ ದೆನ್ ಅವರ್ ಲೈವ್ಲಿಹುಡ್, ಅಂಡ್ ದಿಸ್ ವಾಸ್ ನಾಟ್ ಫೂಲಿಶ್ನೆಸ್, ಇಟ್ ವಾಸ್ ಪ್ಯೂರ್ ಲವ್. ಗುರು, ಇಂದಿರಾ ಗಾಂಧಿ ಅವರ ಆಪೋಸಿಟ್ ಯಾರಾದರೂ ನಿಂತು ಗೆಲ್ಬಹುದು ಅಂದ್ರೆ ಅದು ಅಣ್ಣವರು ಮಾತ್ರ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿತ್ತು. ನನಗೆ ರಾಜಕೀಯ ಬೇಡ ಸ್ವಾಮಿ ಅಂತ ಅಣ್ಣವರು ತಪ್ಪಿಸ್ಕೊಂಡು ಹಪ್ಸ್ಕೊಂಡಾಗಿದ್ರು ಅಂದ್ರೆ ನೀವೆಲ್ಲ ನಂಬಲೇಬೇಕು. ಇಷ್ಟೆಲ್ಲ ಶಕ್ತಿ, ಜನ ಬೆಂಬಲ ಇದ್ರು, ಒಮ್ಮೆ ಕೂಡ ಅದನ್ನ ಮಿಸ್ಯೂಸ್ ಮಾಡ್ಕೊಂಡಿರಲಿಲ್ಲ ಅಣ್ಣವರು. ಅದಕ್ಕೆ ಅನ್ಸುತ್ತೆ, ಜನ ಅವರಿಗೆ ಎಷ್ಟೇ ಕಷ್ಟ ಆಗ್ತಿದ್ರು, ಬಂದಾಗ್ಲಿ ಮತ್ತೊಂದಾಗ್ಲಿ ಅದಕ್ಕೆ ಸ್ಪಂದಿಸಿ ನಮ್ಗೆ ಅಣ್ಣವ್ರನ್ನ ಬಿಡುಗಡೆ ಮಾಡಿಸ್ಕೊಡಿ ಅಂತ ಕೇಳ್ತಾ ಇದ್ದಿದ್ದು. ಇನ್ನು ನಾವು ತುಂಬಾ ಚಿಕ್ಕ ಹುಡುಗರು ಬಿಡಿ, ಸ್ಕೂಲ್ ರಜಾ ಸಿಕ್ತಲ್ಲ ಅನ್ನೋ ಖುಷಿಲೇ ಇದ್ರು, ಸಿಕ್ಕಾಪಟ್ಟೆ ಆಟಗಳು ಮಜಾ ಮಾಡ್ತಾ ಇದ್ರು. ಅಷ್ಟು ಜನ ನೊಂದ್ಕೊಳ್ಳೋದನ್ನ ನೋಡಿ ನಾವು ಮನಸ್ಸಲ್ಲಿ ದೇವ್ರೆ ರಾಜ್ಕುಮಾರ್ಗೆ ಏನು ಆಗದೆ ಇರ್ಲಿ, ಅವರು ಬೇಗ ಬರ್ಲಿ ಅಂತ ಕೇಳ್ಕೊಂಡಿದ್ದು ಉಂಟು. ಅಪ್ಪ, ರಾಜ್ಕುಮಾರ್ಗೆ ಊಟ ಕೊಡ್ತಿದಾರ, ಯಾಕೆ ಅವ್ರನ್ನ ಬಿಡ್ತಿಲ್ಲ, ಯಾವಾಗ ರಾಜ್ಕುಮಾರ್ ಬರ್ತಾರೆ, ಅವ್ರ ಪಿಕ್ಚರ್ ಎಲ್ಲ ಈಗಲೂ ಹೆಂಗ್ ಬರ್ತಿದೆ, ಅವ್ರು ಇಲ್ವಲ್ಲ, ಈ ತರ ಎಷ್ಟೊಂದು ಕ್ವಶನ್ಸ್ಗಳನ್ನ ನಾವೆಲ್ಲ ನಮ್ಮ ಅಪ್ಪ ಅಮ್ಮನ ಕೇಳಿರ್ತೀವಿ. ರಾಜ್ಕುಮಾರ್ ಬರ್ಡೇಗೆ ಸಿನಿಮಾ ರಿಲೇಟೆಡ್ ಏನೋ ಒಂದು ಕಂಟೆಂಟ್ ಮಾಡಿ ಬಿಡಬಹುದಿತ್ತು, ನಾವು ಈಗಾಗಲೇ ಅದನ್ನ ಮಾಡಿದೀವಿ ಕೂಡ. ರಾಜ್ಕುಮಾರ್ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಬಗ್ಗೆ ಅಂಡ್ ಅಣ್ಣವರ 55 ಬೇರೆ ಭಾಷೆಗೆ ರೀಮೇಕ್ ಆಗಿರೋ ಸಿನಿಮಾಗಳ ಬಗ್ಗೆ ಹಾಗೆ ಇನ್ನೂ ತುಂಬಾ ವಿಡಿಯೋಸ್ಗಳಿವೆ. ಬಟ್ ಆಕ್ಚುಲ್ ಆಗಿ ಅಣ್ಣವರು ನಮ್ಗೆ ಏನಾಗಿದ್ರು, ನಾವು ಅಂದ್ರೆ ಕನ್ನಡ ಜನತೆ
ಅಣ್ಣವರನ್ನ ಎಷ್ಟು ಹಚ್ಕೊಂಡಿದ್ವಿ ಅಂತ ತಿಳಿಸೋದಕ್ಕೆ ಈ ವಿಡಿಯೋ ಮಾಡಿದ್ದು. ಇನ್ನು ಅಣ್ಣವರು ನವೆಂಬರ್ 15th ವೀರಪ್ಪನಿಂದ ರಿಲೀಸ್ ಆದರು. ಇದುವರೆಗೂ ವೀರಪ್ಪನ ಯಾವ ಡಿಮ್ಯಾಂಡ್ಗಳನ್ನ ಪೂರ್ತಿ ಮಾಡಿದರೆ ಸರ್ಕಾರ ಅಂತ ಖಚಿತ ಮಾಹಿತಿಯನ್ನ ಸರ್ಕಾರ ಬಿಟ್ಕೊಡ್ಲೇ ಇಲ್ಲ. ಅಣ್ಣವರು ಬೆಲೆ ಕಟ್ಟಕ್ ಆಗದೇ ಇರುವಂತಹ ಮುತ್ತು ಅದು ವೀರಪ್ಪನಂತಹ ಕಾಡುಗಳಲ್ಲಿಯೂ ಗೊತ್ತಿತ್ತು. ಹಾಗಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಇದಾದ 2 ವರ್ಷಕ್ಕೆ ವೀರಪ್ಪನ ಹತ್ಯೆ ಕೂಡ ಆಯಿತು. ನಾವೆಲ್ಲ ಅವನು ಮಾಡಿದ ಕರ್ಮ ಸುಮ್ಮನೆ ಬಿಡುತ್ತಾ ಅಂತ ಆ ದಪ್ಪ ಮೀಸೆ ಕಳ್ಳನ್ಗೆ ಬೈಕೊಂಡಿದ್ದು ಉಂಟು, ಸಾವಿನ ಸುದ್ದಿ ಕೇಳಿ ಖುಷಿ ಪಟ್ಟಿದ್ದು ಉಂಟು. ಇನ್ನು 2006 ಏಪ್ರಿಲ್ 12 ಮತ್ತೊಂದು ಕರಾಳ ದಿನ. ಅವತ್ತಿನ ಕಾಲಕ್ಕೆ ನಮ್ಗೊಂದು ಸ್ವಲ್ಪ ಬುದ್ಧಿ ಬಂದಿತ್ತು. ಸೊ ಕೆಲವು ವಿಷಯಗಳು ಜಾಸ್ತಿನೇ ನೆನಪಿದೆ. ಕುಮಾರಸ್ವಾಮಿ ಅವರು ಅವತ್ತಿನ ಮುಖ್ಯಮಂತ್ರಿ. ಅಣ್ಣವರ ಸಾವಿನ ಸುದ್ದಿ ಹೊರಗಡೆ ಬರ್ತಿದ್ದ ಹಾಗೆ ಎಲ್ಲರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಅಯ್ಯಪ್ಪ, ಅವತ್ತಿನಷ್ಟು ದೊಡ್ಡ ಗಲಾಟೆ ಯಾವತ್ತೂ ಆಗಿಲ್ಲ ಅನ್ಸುತ್ತೆ. ಇನ್ ಮುಂದೆ ಆಗದು ಡೌಟ್ ಬಿಡಿ. ಓಪನ್ ಆಗಿದ್ದಂತಹ ಹೋಟೆಲ್ಲು, ಅಂಗಡಿ ಎಲ್ಲದಕ್ಕೂ ಕಲ್ಲೆಸ್ತು, ಬಸ್ಗಳಿಗೆ ಬೆಂಕಿ ಇಟ್ರು. ಇದೆಲ್ಲ ಬಿಡಿ, ಎಷ್ಟೋ ಜನ ಈ ಸುದ್ದಿ ತಡ್ಕೊಳಕಾಗ್ದೆ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಬಿಟ್ರು. ಅಣ್ಣವರೇ ಇಲ್ಲದೆ ಇರೋ ನಾಡಲ್ಲಿ ನಾನಿದ್ದು ಏನ್ ಮಾಡ್ಲಿ ಅಂತ ತುಂಬಾ ಜನ ಪ್ರಾಣ ಕಳ್ಕೊಂಡ್ರು. ಇನ್ನು ಅಣ್ಣವರನ್ನ ಕೊನೆಯ ಬಾರಿ ನೋಡೋ ತವಕದಲ್ಲಿ, ಅಂದ್ರೆ ಆ ರಶ್ಶು ನೂಕು ನುಗ್ಗಾಟದಲ್ಲಿ 5 ಜನ ಪ್ರಾಣ ಕಳ್ಕೊಂಡ್ರು. 75 ಜನ ಹಾಸ್ಪಿಟಲೈಸ್ ಆದ್ರು. ಪೊಲೀಸರಿಗಂತೂ ಅವತ್ತು ಮಾರಿ ಹಬ್ಬ. ಏನ್ ಮಾಡಿದ್ರು ಜನನ ತಡೆಯೋದಕ್ಕೆ ಆಗ್ತಾನೆ ಇಲ್ಲ. ಕುಮಾರಸ್ವಾಮಿ ಅವರು ಪಾರ್ವತಮ್ಮ ಅವರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ, ಅಮ್ಮ ಮುಂದಿನ ಕಾರ್ಯ ಸ್ವಲ್ಪ ಡಿಲೇ ಮಾಡಿದ್ರು ಇಡೀ ಕರ್ನಾಟಕನೇ 10 ಹುರಿದು ಹೋಗುತ್ತೆ ಅಂತ. ಆಗ ಅಮ್ಮ ಅವರು ಸರಿ ಏನ್ ಮಾಡ್ಬೇಕು ಮಾಡಿ ಅಂತ ಹೇಳದಂತೆ. ನಿಮ್ಗೆ ಇದ್ರಲ್ಲಿ ಕೆಲವು ಕೆಟ್ಟದ್ ಕಾಣಿಸ್ಬೋದು, ಬಂದು ಬಸ್ ಹುಟ್ಟಾಕೋದು ಹೀಗೆ. ಆದ್ರೆ ಅಣ್ಣವರನ್ನ ಮಿಸ್ ಮಾಡ್ಕೊಳಕ್ ಆಗಲ್ಲ ಅನ್ನೋ ಫೀಲಿಂಗ್ ಇದೆಯಲ್ಲ, ಅದು ಕೋಟ್ಯಾಂತರ ಜನಕ್ಕೆ ತುಂಬಾ ದೊಡ್ಡ ವಿಷಯ. ಇನ್ನೊಂದು ವಿಷಯ ಹೇಳಿ ಕಂಟೆಂಟ್ ಅನ್ನ ಮುಗಿಸ್ತೀನಿ. ನಾನು ಆಕ್ಚುಲಿ ಹಳ್ಳಿಯಿಂದ ಬಂದವನು. ನಮ್ಮ ಮನೆಗಳಲ್ಲಿ ದೇವ್ರ ಫೋಟೋ, ನಮ್ಮ ಹಿರಿಕಿರು ಫೋಟೋಗಳಿರೋದು ಕಾಮನ್. ನಮ್ಮಪ್ಪ ಅಮ್ಮನ ಮದುವೆ ಫೋಟೋಗಳನ್ನೇ ಫ್ರೇಮ್ ಎಲ್ಲ ಹಾಕ್ಸಿ ಇಟ್ಟಿರಲಿಲ್ಲ. ಆದ್ರೆ ಅಣ್ಣವರ ಫೋಟೋ ನಮ್ಮ ಕಡೆ ಎಷ್ಟೋ ಮನೆಗಳಲ್ಲಿ ಕಾಮನ್ ಆಗಿರ್ತಿತ್ತು. ಮನೆ ಮನೆಯಲ್ಲೂ ಅವರ ಫೋಟೋ ಇರೋದು ಆ ಕಾಲದಲ್ಲಿ ಕಾಮನ್ ವಿಷಯನೇ ಅಲ್ಲ. ಈ ತರಹ ಅಭಿಮಾನ ಮತ್ತು ಪ್ರೀತಿ ಯಾರು ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಫೈನಲಿ ರಾಜ ಯಾವತ್ತಿದ್ರು ರಾಜಾನೇ ಅಂತ ಹೇಳ್ತಾ ಈ ಕಂಟೆಂಟ್ ನ ಮುಗಿಸ್ತಾ ಇದ್ದೀನಿ. ವಿ ಲವ್ ಯು ಅಂಡ್ ವಿ ಮಿಸ್ ಯು, ದ ರಿಯಲ್ ಬಾಸ್. ಬಾಸ್ ತುಂಬಾ ಚಿಕ್ಕದಾಯ್ತು, ದ ಕಿಂಗ್ ಸಾರಿ. ಅದಕ್ಕೂ ಮೇಲೆ ಕಲಾರಸಿಕರ ದೇವರು ಡಾಕ್ಟರ್ ರಾಜ್ಕುಮಾರ್. ಈ ಕಂಟೆಂಟ್ ಅನ್ನ ಬರೆದಿರೋದು ನಿತಿನ್ ಅವರು. ಅದನ್ನ ಓದ್ತಾ ಭಾವುಕನಾದವನು ನಾನು ಮನು. ಮತ್ತೆ ಸಿಗೋಣ ನಮ್ಮ ಮುಂದಿನ ಕಂಟೆಂಟ್ ಅಲ್ಲಿ.